ದಿನಾಂಕ 12/11/2019 ಒಂದು ನಗರಸಭಾ ಚುನಾವಣೆ ನಿಗದಿಯಾಗಿದ್ದು, ಈ ದಿನ ನಾವು ಎರಡನೇ ವಾರ್ಡ್ನಿಂದ ನಾನು ಆರ್ ಪ್ರಕಾಶ್ ಎಂಬ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಪಕ್ಕದ ವಾರ್ಡ್ ಆದಂತಹ ರತ್ನಮ್ಮ ಗಂಗಾಧರ್ ಅವರು ಸಹ ಒಂದನೇ ವಾರ್ಡ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಏನು ಈ ಚುನಾವಣೆ ಪ್ರಚಾರದಲ್ಲಿ ತೊಡಗಿರುವಂತಹ ಸಂದರ್ಭದೊಳಗೆ ಹಲವಾರು ವಿಷಯಗಳು ತಮ್ಮ ಮಾಧ್ಯಮ ದೃಶ್ಯಗಳ ಮೂಲಕ ನಾವು ಕೇಳ್ಬರ್ತದೆ. ನಾನು ಅಲ್ಲಿ 14ನೇ ವಾರ್ಡ್ ಈಗ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಬಿಟ್ಟು ಸಾಮಾನ್ಯ ಕ್ಷೇತ್ರ ಆಗಿರುತ್ತೆ. 17ನೇ ವಾರ್ಡ್ ಆಗಿರುವಂತಹ ತಕ್ಷೇಶ್ವರ ಕಾಲೋನಿ ಕೂಡ ಸಹ ಪರಿಶಿಷ್ಟ ಜಾತಿ ಮೀಸಲಾಗಿರುತ್ತದೆ. ಅದು ಸುಮಾರು ಅಂದ್ರೆ ಒಂದು 250-300 ಓಟ ಆ ಕಡೆ ಸೇರಿರುತ್ತೆ. 14ನೇ ವಾರ್ಡ್ ಒಂದು 1200 ಓಟಷ್ಟು ಸೇರಿದಂತಹ ಕ್ಷೇತ್ರಗಳಾಗಿರುತ್ತೆ. ಮರು ವಿಂಗಡಣೆಯೊಳಗೆ ಸಾಂದರ್ಭಿಕವಾಗಿ ಚಿಂತಾಮಣಿ ನಗರದೊಳಗೆ ನಾನು ಸ್ಪರ್ಧೆ ಮಾಡಿರ್ತೇನೆ. ಏನಂದ್ರೆ 14ನೇ ವಾರ್ಡ್ 17ನೇ ವಾರ್ಡ್ 250 ತಪ್ಪಶೇಖರ ಕಾಲೋನಿ 350 ಇದೆ. ಈ ಒಂದು ಸಂದರ್ಭದೊಳಗೆ ಮಾನ್ಯ ಮಾಜಿ ಶಾಸಕರಾದಂತ ನಮ್ಮ ಮೇಲೆ ಆರೋಪ ಪ್ರತ್ಯಾರೋಪ ಏನೋ ನಾವು ಡಾನ್ಗಳು ಅದು ಇದೆ ಅಂತ ಹೇಳಿದ್ವಿ. ನಾನು ಎರಡು ಸಲ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತೇನೆ. ಆ ಕ್ಷೇತ್ರದೊಳಗೆ ಸ್ಪರ್ಧೆ ಮಾಡಿದಾಗ ಮೊದಲು ತಮ್ಮ ಅಭ್ಯರ್ಥಿ ಯಾವ ಸ್ಥಾನದೊಳಗಿದ್ರು 2013 ತಾವು ಮನವರಿಕೆ ಮಾಡ್ಕೋಬೇಕು. ನಾವು ಡಾನ ಇಲ್ಲ ಬಾನ ಅನ್ನೋದು ತಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಆ ಕ್ಷೇತ್ರದೊಳಗೆ ಸ್ಪರ್ಧೆ ಮಾಡಿದಾಗ 2013 ತಮ್ಮ ಒಂದು ಅಭ್ಯರ್ಥಿ 3ನೇ ಸ್ಥಾನದೊಳಗಿದ್ರು. ನಾವು ಡಾನ್ ಅಲ್ಲ ಇಲ್ಲ ಇನ್ನೊಂದಲ್ಲ, ಜನರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಜನರ ಆಶೀರ್ವಾದದಿಂದ ನಾವು ಬಂದಿದ್ವಿ. ಜನರ ಆಶೀರ್ವಾದಕ್ಕೆ ನಾನೇನು ಎಲ್ಲ ಬೇರೆ ಕಡೆ ಹೋಗಿದ್ದೆ, ನಮ್ಮ ಕೋಲಾರ ಜಿಲ್ಲೆಯೊಳಗೆ ಹೋಗಿ ನಿಂತಿಲ್ಲ, ಇಲ್ಲದಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯೊಳಗೆ ಹೋಗ್ಬಿಟ್ಟು ನಾನೇನು ಎಲೆಕ್ಷನ್ ಮಾಡಿಲ್ಲ. ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ಏನು ಬರುತ್ತೋ ಸಂವಿಧಾನ ಚೌಕಟ್ಟುಗಳಿಗೆ ಈ ನಗರದ ಪ್ರಜೆ ಎಲ್ಲಾದರೂ 31 ವಾರ್ಡ್ಗಳಿಗೂ ಸ್ಪರ್ಧೆ ಮಾಡಬಹುದು. ಅದು ತಮಗೆ ತಿಳಿದಿದೆಯೋ ಗೊತ್ತಿಲ್ಲ, ತಾವು ಬಹಳ ವಿದ್ಯಾವಂತರಾಗಿದ್ದೀರ. ಏನಂದ್ರೆ ನಿಮ್ಮಷ್ಟು ಪರಿಣಿತರು ಯಾರೂ ಇಲ್ಲ. ಏನಾದ್ರೆ ಎಲ್ಲಾ ಅಭಿವೃದ್ಧಿ ಆಗಿಬಿಟ್ಟಿದೆ. ತಮ್ಮನ್ನ ಯಾಕೆ ಸ್ವಾಮಿ ಈ ಜನರು ಈ ಮತದಾರ ಕ್ಷೇತ್ರ ಚಿಂತಾಮಣಿ ನಗರದೊಳಗೆ ಮತ್ತು ಚಿಂತಾಮಣಿ ತಾಲೂಕಿನೊಳಗೆ ಎರಡನೇ ಬಾರಿ ತಮ್ಮನ್ನ ಮನೆ ಕಳಿಸಿ ಆರಾಮಾಗಿ ತಾವು ರೆಸ್ಟ್ ತಗೊಂಡಿದ್ರು. ಈಗ ನಿಮ್ಮಷ್ಟು ಬುದ್ಧಿವಂತರಲ್ಲ ನಾವು. ನಿಮ್ಮಷ್ಟು ಬುದ್ಧಿವಂತರಾಗಿದ್ದರೆ ನಗರಸಭೆ ಒಳಗೆ 8 ಎಕರೆ 31 ಪುಟ್ಟೆ ಜಾಗ ಪಾಣಿ ಮಾಡ್ಕೊಳ್ಳೋದು, ಪಾಣಿ ಒಳಗಿರೋದನ್ನ ಖಾತೆ ಮಾಡ್ಕೊಳ್ಳೋದು. ನಾವು ನಿಮ್ಮಷ್ಟು ಬುದ್ಧಿವಂತರಲ್ಲ. ಇನ್ನು ಬುದ್ಧಿವಂತರಾಗುವಂತ ಸಂದರ್ಭ ನಮಗೂ ಬರುತ್ತೆ. ಏನು 12ನೇ ತಾರೀಕು ತಾವು ಚಾಲೆಂಜ್ ಮಾಡಿದ್ರು ಈ ಒಂದು ಮತಕ್ಷೇತ್ರದೊಳಗೆ ನಿಮ್ಮನ್ನ ಎಲ್ಲರೂ ನಾವು ಎಲ್ಲೆಲ್ಲಿ ಕುಳಿಸ್ತೀವಿ ಅಂತ ಹೇಳಿದ್ದೀರಾ. ನಾವು ಚುನಾವಣೆಗೆ ಬಂದಿರೋದೇ ಚುನಾವಣೆ ನಡೆಸೋದಕ್ಕೆ. ನಾವೇನು ಕೈ ಬಳೆಗಳು ತಟ್ಕೊಂಡು ಇಲ್ದಿದ್ರೆ ಎಲ್ಲೋ ಒಂದ್ ಕಡೆ ಮಲ್ಕೊಂಡಿದ್ದ ಚುನಾವಣೆ ನಡೆಸ್ತಾ, ನೇರವಾಗಿ ಚುನಾವಣೆ ನಡೆಸ್ತಾ ಇದ್ವಿ. ಇವತ್ತು ನಮ್ಮ ಸಮೀಪ ಪ್ರತಿಸ್ಪರ್ಧಿ ನನ್ನ ವಾರ್ಡಿನಲ್ಲಿ ನನ್ನ ಸಮೀಪ ಸ್ಪರ್ಧಿ ಯಾರಂತ ನಿಮ್ಗೆ ತಿಳಿದಿದ್ಯಾ? 60 ವರ್ಷ 70 ವರ್ಷ ನೀವು ನಗರಸಭೆಯೊಳಗೆ ಆಡಳಿತ ನಡೆಸಿದ್ದೀರ ಅಂತ ಗೊತ್ತಿದ್ಯಾ? ನಿಮ್ಗೆ ಯಾರು ನಮ್ಮ ಸಮೀಪ ಸ್ಪರ್ಧಿ ಅಂತ ನೀವೇ ಉತ್ತರ ಕೊಡ್ತೀರಾ? ನಿಮ್ಮ ಒಂದು ನಮ್ಮ ಸಮೀಪ ಸ್ಪರ್ಧಿ ಕಾಂಗ್ರೆಸ್ ಇರ್ತಾರೆ, ಇಲ್ಲಾಂದ್ರೆ ಬೇರೆಯವರು ಇರ್ತಾರೆ. ನೀವಂತೂ 3ನೇ ಪ್ಲೇಸ್ ಇಲ್ಲ 4ನೇ ಪ್ಲೇಸ್ ಹೋಗ್ತೀರಾ 2ನೇ ವಾರ್ಡ್ನೊಳಗೆ. ತಾವು ಅರ್ಥ ಮಾಡ್ಕೋಬೇಕು ಇಂಥ ಒಂದು ಸಂದರ್ಭದೊಳಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅಭಿವೃದ್ಧಿ ಹರಿಕಾರ ಅಂತೇಳಿ ನಿಮ್ಮನ್ನ ಕರಿತಾ ಇದ್ದಾರೆ. ಅದರಲ್ಲಿ ಚಿಂತಾಮಣಿ ಏನು ವಿನೋಬಾ ಕಲ್ಯಾಣ ಹೋಗಿದ ತಕ್ಷಣ ಇವ್ರನ್ನ ಅಭಿವೃದ್ಧಿ ಅಂತ ಹೇಳಿ ಕರೆದು ಪಾಪ ಎತ್ತತ್ತಿ ತೋರಿಸ್ತಾರಂತೆ ಟ್ಯಾಂಕ್ಗಳು. ಯಾವ ಟ್ಯಾಂಕ್ ತುಂಬಿಸಿದ್ರು ಸ್ವಾಮಿ? ನಾನು 2007 ಇದ್ದಾಗ ವೆಂಕಟೇಶ್ ಸ್ವಾಮಿ ಅಧ್ಯಕ್ಷರಾಗಿದ್ರು. ಆಗ್ಲೇ ನಾನು ಎಷ್ಟು ಸಲ ಪ್ರತಿಭಟನೆ ಮಾಡಿಲ್ಲ, ಎಷ್ಟು ಸಲ ನಾನು ರೋಡ್ ಬ್ಲಾಕ್ ಮಾಡಿಲ್ಲ ನಿಮ್ಮ ವಿರುದ್ಧವಾಗಿ? ಅವತ್ತೇ ನಾವು ಅವತ್ತು ತಾವ್ ಹೇಳಿದಿರ ನನಗೆ ನೀರಿಂದ ಎತ್ಕೊಂಡ್ ಬಂದ ತಿಂಗಳ ಟ್ಯಾಂಕ್ ಒಳಗೆ ಹೋಯ್ಬೇಕಂತ ನೀವ್ ಹೇಳಿದ್ರ. ಅವತ್ ಪ್ರತಿನಿತ್ಯ ನೀರ್ ಬರಂಗಿದ್ರೆ ನಮ್ಗೆ ನಾವು ಉಚ್ಚರಾಗಿ ಇಟ್ಕೊಂಡ್ ಬಿಟ್ಟಿದ್ದೆ. ಒಂದು ರಸ್ತೆ ತಡೆ ಚಳವಳಿ ಮಾಡ್ತೀರಾ? ಸುಬೋಧ ಯಾದವ್ ಜಿಲ್ಲಾಧಿಕಾರಿಗಳಾಗಿದ್ರು 2007. ಅವತ್ತೇನಿತ್ತು ಚಿಂತಾಮಣಿ ನೀರು ನಿಮ್ಗೆ ಅರಿವಿದೆಯಾ? ಅದಕ್ಕೆ ನೀವೆಲ್ಲ ಬರೀ ಮಾತುಗಳು ಹೇಳ್ಕೊಂಡು ಬರ್ತಾ ಇದ್ದೀರಾ. ಏನೋ ನಿಮ್ಮ ಒಂದು ಕೋಪಕ್ಕೋ ನಿಮ್ಮ ಒಂದು ತಾಪಕ್ಕೋ ಏನೋ ನಿಮ್ಮ ರಾಜಕಾರಣಿಗಳು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳು. ತಾವೊಂದು ರಿಯಲ್ ಎಸ್ಟೇಟ್ ಬ್ರೋಕರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಭಾಸ್ಕರ್ ಅವರು 4ನೇ ವಾರ್ಡಿಂದ ಸ್ಪರ್ಧೆ ಮಾಡಿದ್ರು. ಏನೋ ನಗರಸಭಾ ಚುನಾವಣೆಯಲ್ಲಿ 7 ಬಾರಿ ತಮ್ಮ ಕ್ಷೇತ್ರ ತಮ್ಮ ಒಂದು ಭಾವಚಿತ್ರ ಇಟ್ಕೊಂಡಿದ್ರು, ತಮ್ಮ ತಾತ ಭಾವಚಿತ್ರ ಇಟ್ಕೊಂಡಿದ್ರು, ತಮ್ಮ ತಂದೆ ಭಾವಚಿತ್ರ ಇಟ್ಕೊಂಡು 2 ಸಾರಿ ಸ್ಪರ್ಧೆ ಮಾಡಿದ್ರು. ಆವಾಗ ಅವ್ರು ನಿಮಗೆ ಕಾಣಿಸ್ಲಿಲ್ವಾ ಏನೋ ಜೂಜ್ಕೋರ್ ಅಂತ ಹೇಳಿ ಕರೆದಿದ್ದೀರಲ್ಲ? ನಮ್ಮ ಹತ್ರ ಬಂದು 3 ದಿವಸ ಆಗಿದೆ. ನಮ್ಮ ಹತ್ರ ಬಂದ್ರೆ ಜೂಜ್ಕೋರ್, ನಿಮ್ಮ ಹತ್ರ ಬಂದ್ರೆ ಸತ್ಯ ಹರಿಶ್ಚಂದ್ರ. ಇದೇನಾ ನಿಮ್ಮ ವರ್ಷನ್ನು? ಇದೇನಾ ನಿಮ್ಗೆ ಕಲ್ತಿರೋ ವಿದ್ಯೆ? ತಾವು ದಯವಿಟ್ಟು ಮಾತಾಡುವಾಗ ನಿಮ್ಮ ಹತ್ರ ಇರೋರೇ ಎಲ್ಲ ಒಳ್ಳೆಯವ್ರು, ನಮ್ಮ ಹತ್ರ ಇರೋರು ಒಳ್ಳೆಯವರೇ. ಅವ್ರ ಹತ್ರ ಇದ್ದಾಗೆಲ್ಲ ಜೂಜ್ಕೋರ್, ಈಗ ನಮ್ಮ ಹತ್ರ ಬಂದಿದ ತಕ್ಷಣ ನಮ್ಮ ಹತ್ರ ಬಂದ್ರೆ ಜೂಜ್ಕೋರ್, ನಿಮ್ಮ ಹತ್ರ ಇದ್ರೆ ಒಳ್ಳೆಯವ್ರು. ಇದೇನಾ ನಿಮ್ಮ ಸಂಸ್ಕೃತಿಯ? ದಯವಿಟ್ಟು ನಿಮ್ಮ ಒಂದು ಅಭಾಷಣೆಗಳು ಏನಿದ್ರು ನಾವನ್ನು ಚಾಲೆಂಜ್ ಮಾಡ್ತಾ ಇದ್ವಿ. 12ನೇ ತಾರೀಕಲ್ಲ 14ನೇ ತಾರೀಕು ತೋರ್ಸೋಣ. ನಮ್ಮ ಸ್ಪರ್ಧಿಪತಿ ಎಲೆಕ್ಷನ್ ಸಿಗ್ನಲ್ ಮಾಡ್ತಿರಲ್ಲ, ಮೊದಲು ನೀವು ನೇರ ಚುನಾವಣೆಗೆ ಬನ್ನಿ. 2ನೇ ವಾರ್ಡ್ನಲ್ಲೇ ಮಾನ್ಯ ಡಾಕ್ಟರ್ MC ಸುಧಾಕರ್ ಅವರೇ, ಮಾಜಿ ಶಾಸಕರೇ, ನೇರ ಚುನಾವಣೆಗೆ ಬನ್ನಿ.
ಯಾವಾಗ ಹಿಡಿತಾ ಇದ್ರಲ್ಲ ನಮಗೂ ಕೇಸ್ ಮೇಲೆ ಆಗಲ್ಲ ಅಂತೀರ ಒಂದ್ ಕಡೆ, ಇನ್ನೊಂದ್ ಕಡೆ ಎಲ್ಲೋ ಹೋಗ್ಬಿಟ್ಟಿದ್ದೆ ಅವ್ರ ಕಡೆ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಅವ್ರ ಬೃಹಸ್ಪತಿ ವರದಿಗೆ ಹೋಗೋದು, ಅವ್ರ ಸಪೋರ್ಟ್ ಮಾಡ್ತೀವಿ, ಇನ್ನೊಂದ್ ಕಡೆ ಸಪೋರ್ಟ್ ಮಾಡ್ತೀವಿ, ಎಲ್ಲ ಬಿಟ್ಬಿಟ್ರಿ. ನಿಮ್ಮ ಪಕ್ಷದ ಅಭ್ಯರ್ಥಿನ ನನ್ನ ಮೇಲೆ ನೇರ ಚುನಾವಣೆಗೆ ನಿಲ್ಲಿಸಿದ್ರೆ ನೇರವಾಗಿ ಚುನಾವಣೆ ಮಾಡ್ರಿ, ನೀವು ಗೆಲ್ತಿರೋ ನಾವು ಗೆಲ್ತಿರೋ ನೋಡೋಣ. ನನ್ನ ಮತದಾರ ಕ್ಷೇತ್ರದವರು ಏನು ಈಗಿನ ಎರಡನೇ ವರ್ಣ ಮತದಾರ ಬಾಂಧವರು ನನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಇವರು ಪ್ರಜ್ಞಾವಂತ ಮತದಾರ ಆಗಿದ್ದಾರೆ, ಪ್ರಜ್ಞಾವಂತರವಾಗಿ ಮತದಾನ ನೀಡ್ತಾರೆ, ನೋಡೋಣ. ಪ್ರಜ್ಞಾವಂತ ಮತದಾರ ಯಾರು, ನಿಮ್ಮ ಒಂದು ತಂತ್ರಗಾರಿಕೆಗಳಿಗೆ ನಮ್ಮನ್ನು ಸೋಲಿಸಬೇಕಂತ ಹೇಳಿ ಬಂದಿದ್ದಿರಲ್ಲ, ನೀವು ನಿಮ್ಮ ಗೆಲುವು ನಮ್ಮ ಗೆಲುವು 14ನೇ ತಾರೀಕು ಚುನಾವಣೆ ರಿಸಲ್ಟ್ ಬರುತ್ತಲ್ಲ ಆಮೇಲೆ ನಿಮ್ಮ ಒಂದು ನೋಡ್ತೀವಿ, ನಾವು ಆ ರಿಸಲ್ಟ್ ನೋಡ್ತೀವಿ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನನಗೆ ಯಾರ ಬೆಂಬಲನೂ ಬೇಕಾಗಿಲ್ಲ, ನನಗೆ ನಮ್ಮ ಮಾಜಿ ಶಾಸಕರ ಬೆಂಬಲನೂ ಬೇಕಾಗಿಲ್ಲ, ಮಾಜಿ ಕೇಂದ್ರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನನ್ನು ಬೆಂಬಲನೂ ನಮಗೆ ಬೇಕಾಗಿಲ್ಲ. ಎರಡನೇ ಮತದಾರರ ಮತದಾರ ಬಂಧುಗಳ ಅಕ್ಕ ತಂಗಿಯರ ಬೆಂಬಲ ಮಾತ್ರ ಇದೆ ಹೊತ್ತು ಜೆಡಿಎಸ್ ಪಕ್ಷದಿಂದ ನಾನು ಅವ್ರ ಆ ಕಡೆಯಿಂದ ಸ್ಪರ್ಧೆ ಮಾಡ್ತಿರೋದು. ಅವ್ರ ಬೆಂಬಲ ಕೊಟ್ಟರು ಅವ್ರ ಬೆಂಬಲ ಇವತ್ತೇ ವಾಪಸ್ ತಗೊಳ್ಳಿ, ಅವ್ರಿಗೂ ನಮಗೂ ನೇರವಾಗಿ ಚುನಾವಣೆ ಬರಲಿ, ಇಲ್ಲ ಕೆ ಎಚ್ ಮುನಿಯಪ್ಪನವರಾದರೂ ಬಂದು ಚುನಾವಣೆ ನಿಲ್ಲಲಿ, ಇಲ್ಲ ಮಾಜಿ ಶಾಸಕರಾದರೂ ಬಂದು ಚುನಾವಣೆ ನಿಲ್ಲಲಿ, ನಮ್ಮ ಪಕ್ಷದ ಅಭ್ಯರ್ಥಿ ನಾನಾಗಿರ್ತೇನೆ, ನಮ್ಮ ಪಕ್ಷದೊಳಗೆ ನನ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ. ಯಾವುದೇ ರೀತಿಯಾದ ಒಂದು ಚೂರು ಕ್ಲೋಸ್ ಸಿಕ್ಕಿದ್ರು ನೀವು ಏನ್ ಹೇಳ್ತೀರಾ ಅದಕ್ಕೆ ಈಗಲೇ ಸ್ಪರ್ಧೆಯಿಂದ ಹಿಂಬರ್ತೀನಿ. ಅಬ್ಬುಲೆ ಡಾನ್ ಗಿನ್ ಬೋಲೆ ಈ ಸರ್ಕಲ್ಗೆ ಅಂದರೆ ಜರ ಹಿರುವ ಡಾನ್ 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 ಕೊರೋನಾ ಮೆಸಿ ತರಕ ಅಬ ಹಮಾರೆ ಸೀನಾ ಹೇ ಹಮಾರೆ ಭೈ ಸೀನಾ ಜತೆ ಮೇ ಹಮಾರೆ ಭಯ ಪ್ರದೇಶ ಅಬ ರಹೀ ಬಾತ್ ಸುಬಹ ಹೇ ಹಮಾರೆ ಸೀನಾ ಬಾಜು ಕಡ ಬಾಜು ಖಡಿ ಹೂ ಉನ್ಕೆ ಬಾಜು ಮೇ ಖಡಿ ಹೂ ಏಕ್ ದೋ ಚಾರ್ ಕೊಟ್ಟೆ ಐಸಾ ಬೋಲೆ ತಬ ಹಮೇ ಸೀನಾ ಕೋ ಬೋಲೆ ಯಾ ಎಲೆಕ್ಷನ್ ಕರ್ನಾ ಕೋ ಡಾನ್ ಹೋನಾ ಗದೆ ಭೈ ಪತಾ ಐಸಾ ಉಠೆ ಹೀ ಜೋ ಬೋಲಾ ಹಮಾರೆ ಹಮಾರೆ ಪ್ರಕಾಶ ಅಣ್ಣ ಬೋಲೆ ಬಹುತ್ ಬಡಿ ಖುಷಿ ಕೀ ಬಾತ್ ಯೇ ಬಾತ್ ಖುಲ್ಲಾ ಕರ್ನೆ ಕೇ ವಾಸ್ತೆ ಮೈ ಚಾನ್ಸ್ ಪೂಛಾ ಹಮಾರೆ ಪೂರಾ ಖಯಾಲ್ ಸೇ ಹಮಾರೆ ಪ್ರಕಾಶ ಅಣ್ಣ ಹೈ ಹಮಾರೆ ಬಡೆ ಭೈ ಜೋ ಬೋಲೆ ಹಮಾರಾ ಬಹುತ್ ಬಡಿ ಖುಷಿ ಕೀ ಬಾತ್ ಐಸಾ ಬೋಲೆ ಕೋ ಬೋಲ್ಬಾ ಮೇ ಸುಬಹ ಹಮಾರೆ ಭೀ ಕೋ ಬೋಲೆ ಛೋಟೆ ಭೈ ಸಬ್ ಬೋಲ್ ರಹೀ ಡಾನ್ ಹೋನಾ ಗದೆ ಭೈ ಎಲೆಕ್ಷನ್ ಕರ್ನೆ ಯಾ ಬಟ್ ಜಮಾನಿ ಶಾನ್ ಕಿ ಜರೂರತ್ ನಾ ಹೈ ಡಾನಾ ಕಿ ಜರೂರತ್ ಹೈ ಕೋ ಬೋಲ್ ಐಸಾ ಬೋಲ್ ರಹೀ ಭೈ ಆಪ ಕೋ ಹಮಾರೆ ಭೀ ಕೋ ಬೋಲ್ ಯಾರ್ ಇತಿ ಬಾತ್ ಹಮಾರೆ ಎಣ್ಣೆ ಒಳಗ ಪ್ರಕಾಶ್ ಅಣ್ಣ ಅವ್ರಿಗೆ ನಿಲ್ಲಿಸಿದ್ರೆ ಜನರೆಲ್ಲ ಯಾರೇ ಹೇಳ್ತಾ ಇದಾರೆ ಹಂಗೆ ಹೀಗೆ ಅಂತ ಅದು ಏನಂತ ನಾವು ತೋರಿಸಿ ಇನ್ನೊಂದು ಒಂದೇ ವಾರ್ಡ್ನಲ್ಲಿ ಕ್ಯಾಂಡಿಡೇಟ್ ಗಂಗಾಧರ್ ಅವ್ರಿಗೆ ಅವ್ರು ನಿಲ್ಲಿಸಿದ್ದೀವಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಮುಂದೊಂದು 30ನೇ ವಾರ್ಡ್ ಅವ್ರಿಗೆ ಅವ್ರು ನಾವು ಸಪೋರ್ಟ್ ಮಾಡ್ತೀವಿ ಅದೇ ಗೆಲ್ ತೋರಿಸ್ತೀವಿ ನಾವು ಪಾರ್ಟಿ ಬೆಳಗ್ಗೆ ಕ್ಯಾನ್ವಾಸ್ ಮಾಡಕ್ಕೆ ಪಾರ್ಟಿ ವರ್ಕ್ ಮಾಡಕ್ಕೆ ನಾವೆಲ್ಲ ಇಲ್ಲಿ ಕ್ಯಾಂಪಿಂಗ್ ಮಾಡಿದ್ದೀವಿ. ವಾಮ ಮಾರ್ಗ ನಮ್ಮ ಪಕ್ಷದ ಸದಸ್ಯರನ್ನ 3 ದಿನ ಕರ್ಕೊಂಡು ಅವರು 10 ತಿಂಗಳ ಅಧಿಕಾರ ನಡೆದರು ಸುಜಾತಾ ಶಿವಣ್ಣ ಅವರ ಅಧ್ಯಕ್ಷತೆಯಿಂದ. ಏನ್ ಮಾಡ್ತಾ ಇದ್ರಾಗ ಪಕ್ಷದ ಅಧಿಕಾರದೊಳಗಿದ್ದಾಗ ಅವರು 10 ತಿಂಗಳು ನಮ್ಮ ಹತ್ರದಿಂದ ವಾಮ ಮಾರ್ಗದಿಂದ ಅಧಿಕಾರ ನಮ್ಮ ಪಕ್ಷದ ಸದಸ್ಯರನ್ನ ಕರ್ಕೊಂಡ್ರು ಇಲ್ಲ ಅವರ ಸ್ವಾಭಿಮಾನದಿಂದ ಹೋದ್ರು ನಮಗೆ ಗೊತ್ತಿಲ್ಲ. ಆಗೇನ್ ಮಾಡಿದ್ರು ಅವ್ರದೇ ಅಧಿಕಾರ ನಡೀತಾ ಇತ್ತು. ಕುಡಿಯ ನೀರ್ ಬಗ್ಗೆ ಹೇಳ್ತಾರಲ್ಲ 10 ತಿಂಗಳ ಅಧಿಕಾರ ಕೊಟ್ರಲ್ಲ, ಏನ್ 4 ವರ್ಷ 10 ತಿಂಗಳು ಇತ್ತು ಅದನ್ನು ಅವರೇ ಕಂಟಿನ್ಯೂಷನ್ ಮಾಡಿದಾರಲ್ಲ, ಅವರೇನ್ ಸೆಟ್ಔಟ್ ಮಾಡಿದಾರೆ ಪ್ರಕೃತಿ ವಿಕೋಪಕ್ಕೆ ಭ್ರಷ್ಟಾಚಾರ ವಿಕೋಪಕ್ಕೆ ಭ್ರಷ್ಟಾಚಾರ ನೀಗ್ಬೇಕಾದ್ರೆ ಏನೋ ಸೀರೆ ಆಫೀಸರ್ ಅಂದ್ಕೊಂಡಿದ್ದಾರೆ. ಭ್ರಷ್ಟಾಚಾರ ಅನ್ನೋದಿದ್ರೆ ಭ್ರಷ್ಟಾಚಾರ ಸಂಬಂಧಪಟ್ಟ ಲೋಕಾಯುಕ್ತ ಅಧಿಕಾರಿಗಳು ಇರ್ತಾರೆ, ಅದು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಎಲ್ಲ ಅವ್ರ ಮನೆಯಿಂದ ಬಂದಿರೋ ಅಧಿಕಾರಿಗಳು ಜಾಸ್ತಿ ಜನ ಇರೋದು ಎಲ್ಲ ಅವರೇ ಇರೋದು.